ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಕಿಚನ್ ಹ್ಯಾಕ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಎಲ್ಲರೂ ಸಹ ಮಿಕ್ಸಿನ ಯೂಸ್ ಮಾಡೇ ಇರ್ತೀರ ಅಲ್ವಾ? ಮಿಕ್ಸಿಯಲ್ಲಿ ಎಂದಿಗೂ ಸಹ ಈ ಪದಾರ್ಥಗಳನ್ನು ಮಾತ್ರ ರುಬ್ಬಬೇಡಿ, ಜಾರು ಹಾಳಾಗೋದಂತೂ ಗ್ಯಾರಂಟಿ. ಸ್ನೇಹಿತರೆ, ಹೆಚ್ಚಾಗಿ ಅಡುಗೆ ಮಾಡಲು ಜನ ಬ್ಲೆಂಡರನ್ನು ಬಳಸ್ತಾರೆ. ಆದರೆ ಬ್ಲೆಂಡರನ್ನು ಎಲ್ಲ ಪದಾರ್ಥಗಳನ್ನು ರುಬ್ಬಲು ಬಳಸುವುದು ಸರಿಯಲ್ಲ, ಏಕೆಂದರೆ ಕೆಲವು ಆಹಾರ ಪದಾರ್ಥಗಳು ಬ್ಲೆಂಡರನ್ನು ಹಾಳು ಮಾಡುತ್ತವೆ ಮತ್ತು ಆಹಾರದ ರುಚಿಯನ್ನು ಸಹ ಕೆಡಿಸುತ್ತವೆ. ಅಡುಗೆ ಮಾಡುವುದು ಒಂದು ಕಲೆ. ಆಸಕ್ತಿಯಿಂದ ಅಡುಗೆ ಮಾಡಿದರೆ ಆಹಾರದ ರುಚಿ ಚೆನ್ನಾಗಿರುವುದು ಅಲ್ಲದೆ ಅದರ ಪರಿಮಳ ಕೂಡ ಘಮಘಮಿಸುತ್ತಾ ಇರುತ್ತದೆ. ಅದರಲ್ಲಿಯೂ ಅಡುಗೆ ಬೇಗ ಮಾಡಲು ಅನೇಕ ಮಂದಿ ಮಿಕ್ಸರ್, ಕುಕ್ಕರ್ಗಳನ್ನು ಬಳಸ್ತಾರೆ. ಅದರಲ್ಲೂ ಹೆಚ್ಚಾಗಿ ಅಡುಗೆ ಮಾಡಲು ಜನ ಬ್ಲೆಂಡರನ್ನು ಬಳಸ್ತಾರೆ. ಆದರೆ ಬ್ಲೆಂಡರ್ನಲ್ಲಿ ಎಲ್ಲ ಪದಾರ್ಥಗಳನ್ನು ರುಬ್ಬಲು ಬಳಸುವುದು ಸರಿಯಲ್ಲ, ಏಕೆಂದರೆ ಕೆಲವು ಆಹಾರ ಪದಾರ್ಥಗಳು ಬ್ಲೆಂಡರನ್ನು ಹಾಳು ಮಾಡುತ್ತವೆ ಮತ್ತು ಆಹಾರದ ರುಚಿಯನ್ನು ಸಹ ಕೆಡಿಸುತ್ತವೆ. ಆದ್ದರಿಂದ ಸಾಧ್ಯವಾದಷ್ಟು ಅವುಗಳನ್ನು ಬಳಸುವುದನ್ನು ತಪ್ಪಿಸಿ. ಅಷ್ಟಕ್ಕೂ ಮಿಕ್ಸರ್ ಜಾರ್ನಲ್ಲಿ ರುಬ್ಬಬಾರದಂತಹ ಪದಾರ್ಥಗಳು ಯಾವುವು ಎಂದು ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವೇನಾದರೂ ಇದೇ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಮುಂಬರುವ ನಮ್ಮೆಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ. ಇವಾಗ ಮೊದಲನೇ ಆಹಾರ ಪದಾರ್ಥ ಯಾವುದು ಅಂದರೆ ಆಲೂಗಡ್ಡೆ. ಆಲೂಗಡ್ಡೆ ಪ್ರತಿಯೊಬ್ಬರ ನೆಚ್ಚಿನ ಆಹಾರಗಳಲ್ಲಿ ಒಂದಾಗಿದೆ. ಇದನ್ನು ಹುರಿದು ಕುದಿಸಿ ಅಥವಾ ಬೇಯಿಸಿ ತಿನ್ನಬಹುದು. ಆದರೆ ಇದನ್ನು ಮಿಕ್ಸರ್ನಲ್ಲಿ ಬಳಸೋದ್ರಿಂದ ಅದರ ಸ್ಥಿತಿ ಇನ್ನಷ್ಟು ಹದಗೆಡಿಸಬಹುದು. ನೀವು ಆಲೂಗಡ್ಡೆಯನ್ನು ಮಿಕ್ಸರ್ನಲ್ಲಿ ರುಬ್ಬಿದಾಗ ಹೆಚ್ಚಿನ ಪಿಷ್ಟಗಳು ಬಿಡುಗಡೆಯಾಗುತ್ತವೆ. ಇದು ನೀವು ತಿನ್ನುವಾಗ ನಿಮ್ಮ ಬಾಯಿಯಲ್ಲಿ ಜಿಗುಟಾದ ಭಾವನೆಯನ್ನು ಉಂಟು ಮಾಡುತ್ತದೆ. ನೆಕ್ಸ್ಟ್, ಈಗ ಎರಡನೇ ಪದಾರ್ಥ ಹೆಪ್ಪುಗಟ್ಟಿದ ಆಹಾರಗಳು. ಬ್ಲೂಬೆರಿಗಳು, ಸ್ಟ್ರಾಬೆರಿಗಳು ಸೇರಿದಂತೆ ಕೆಲವು ತರಕಾರಿ ಇತ್ಯಾದಿಗಳನ್ನು ನೀವು ಬ್ಲೆಂಡರ್ನಲ್ಲಿ ರುಬ್ಬುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು. ಇವು ಗಟ್ಟಿ ಆಹಾರ ಪದಾರ್ಥಗಳಾಗಿರೋದ್ರಿಂದ ಬ್ಲೆಂಡರ್ನ ಬ್ಲೇಡ್ ಮುರಿದು ಹೋಗಬಹುದು. ನೆಕ್ಸ್ಟ್, ಈಗ ಮೂರನೇ ಪದಾರ್ಥ ಬಿಸಿ ಪದಾರ್ಥಗಳು. ನೀವು ಎಂದಿಗೂ ಬಿಸಿ ವಸ್ತುಗಳನ್ನು ಬ್ಲೆಂಡರ್ ಜಾರ್ಗೆ ಹಾಕಬಾರದು. ನೀವು ಬಿಗಿಯಾಗಿ ಮುಚ್ಚಳ ಮುಚ್ಚಿ ರುಬ್ಬಿದಾಗ ಬಿಸಿ ಪದಾರ್ಥಗಳಿಂದ ಉಗಿ ನಿಮ್ಮ ಬ್ಲೆಂಡರ್ ಸ್ಫೋಟಕ್ಕೆ ಕಾರಣ ಆಗಬಹುದು. ಆದ್ದರಿಂದ ಚಟ್ನಿಗಾಗಿ ಈರುಳ್ಳಿ ಮತ್ತು ಟೊಮೆಟೊಗಳಂತಹ ಪದಾರ್ಥಗಳನ್ನು ರುಬ್ಬುವಾಗ ಆಗಾಗ ಮಧ್ಯೆ ಮಧ್ಯೆ ಮಿಕ್ಸಿಯನ್ನು ಆಫ್ ಮಾಡಿ ಅವುಗಳನ್ನು ಸ್ವಲ್ಪ ತಣ್ಣಗಾಗಲು ಬಿಡಿ. ನಂತರ ಮತ್ತೆ ರುಬ್ಬಲು ಆರಂಭಿಸಿ. ನೆಕ್ಸ್ಟ್, ಈಗ ನಾಲ್ಕನೇ ಪದಾರ್ಥ ಸುವಾಸನೆಯಲ್ಲಿ ಸಮೃದ್ಧವಾಗಿರುವ ಆಹಾರಗಳು. ನಾವು ಸಸ್ಯಾಹಾರಿ ಅಥವಾ ಮಾಂಸಾಹಾರಿ ಯಾವುದೇ ಅಡುಗೆ ಮಾಡುವುದಾದರೂ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ರುಬ್ಬಲೇಬೇಕು. ಆದರೆ ಅದನ್ನು ಬ್ಲೆಂಡರ್ನಲ್ಲಿ ರುಬ್ಬಬೇಡಿ, ಏಕೆಂದರೆ ಈ ಅರೋಮ್ಯಾಟಿಕ್ ಆಹಾರಗಳ ಸುವಾಸನೆಯು ಬ್ಲೆಂಡರ್ ಜಾರ್ನಿಂದ ಎಂದಿಗೂ ಹೋಗೋದಿಲ್ಲ. ಪರಿಣಾಮವಾಗಿ ನೀವು ಇತರೆ ಆಹಾರಗಳನ್ನು ತಯಾರಿಸಲು ಬ್ಲೆಂಡರನ್ನು ಬಳಸಿದಾಗಲೂ ಹಿಂದೆ ಬಳಸಿದ ಬಲವಾದ ವಾಸನೆಯ ಪದಾರ್ಥಗಳ ಪರಿಮಳವು ಇದರೊಂದಿಗೆ ಹಾಗೆ ಉಳಿದುಕೊಂಡಿರುತ್ತದೆ. ನೆಕ್ಸ್ಟ್, ಈಗ ಐದನೇ ಪದಾರ್ಥ ಹಿಟ್ಟು. ಅನೇಕ ಮಂದಿ ಟೈಮ್ ಉಳಿಸಲು ಹಿಟ್ಟನ್ನು ಕಲಿಸಲು ಬ್ಲೆಂಡರನ್ನು ಬಳಸ್ತಾರೆ. ಆದರೆ ಎಂದಿಗೂ ಈ ತಪ್ಪನ್ನು ಮಾಡಬೇಡಿ. ಬ್ಲೆಂಡರ್ನಲ್ಲಿ ನೀಡಲಾಗಿರುವ ಬ್ಲೇಡ್ಗಳು ಹಿಟ್ಟನ್ನು ರುಬ್ಬುವುದಕ್ಕಾಗಿ ವಿನ್ಯಾಸಗೊಳಿಸಲಾಗಿಲ್ಲ ಎಂಬುದನ್ನು ನೆನಪಿಟ್ಟುಕೊಳ್ಳಿ. ನೆಕ್ಸ್ಟ್, ಈಗ ಟಿಪ್ ನಂಬರ್ 6, ಕಾಫಿ ಬೀಜ. ನೀವು ಕಾಫಿ ಬೀಜಗಳನ್ನು ಬ್ಲೆಂಡರ್ನಲ್ಲಿ ಎಂದಿಗೂ ಪುಡಿ ಮಾಡಬಾರದು. ಹೀಗೆ ರುಬ್ಬಿದರೆ ಬೀಜಗಳು ಮಿಕ್ಸರ್ ಬ್ಲೇಡ್ಗಳಲ್ಲಿ ಸಿಕ್ಕಿ ಹಾನಿಯಾಗಬಹುದು. ಇದಲ್ಲದೆ ಕಾಫಿಯ ರುಚಿ ಅಥವಾ ಸುವಾಸನೆ ಬದಲಾಗಬಹುದು. ಆದ್ದರಿಂದ ಕಾಫಿ ಬೀಜಗಳನ್ನು ಬ್ಲೆಂಡರ್ನಲ್ಲಿ ರುಬ್ಬುವುದನ್ನು ತಪ್ಪಿಸುವುದು ಉತ್ತಮ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡ್ಕೊಂಬಂದ್ರೆ ಅಲ್ವಾ ವೀಕ್ಷಕರೇ, ಮಿಕ್ಸರ್ ಆಗಿರಬಹುದು, ಕುಕ್ಕರ್ ಆಗಿರಬಹುದು, ಸೊ ಅದರಲ್ಲಿ ಯಾವ್ಯಾವ ಪದಾರ್ಥಗಳನ್ನು ಬೇಯಿಸ್ಬೋದು, ಯಾವ್ಯಾವ ಪದಾರ್ಥಗಳನ್ನು ರೆಡಿ ಮಾಡ್ಕೋಬೋದು ಅನ್ನೋದನ್ನು ತಿಳ್ಕೊಂಡು ನಾವು ಅವುಗಳನ್ನ ಉಪಯೋಗಿಸಿದ್ದೇ ಆದರೆ ನಮ್ಮ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಮಿಕ್ಸಿ ಆಗಿರ್ಬೋದು, ಕುಕ್ಕರ್ ಆಗಿರ್ಬೋದು ಯಾವುದೇ ರೀತಿ ಹಾನಿಗೆ ಒಳಗಾಗೋದಿಲ್ಲ. ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಎಲ್ಲರಿಗೂ ತಿಳಿಸಿದಾಗತ್ತೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತಷ್ಟು ವಿಡಿಯೋಗಳೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.